ನಮ್ಮ ಮುಂದಿನ ಸುದ್ದಿ, ಪ್ರಸಿದ್ಧ OTT ಪ್ಲಾಟ್ಫಾರ್ಮ್ ಪಾಸ್ವರ್ಡ್ ಶೇರಿಕೆಯನ್ನು ನಿರ್ಬಂಧಿಸಿದೆ. ಹೌದು ವೀಕ್ಷಕರೇ, ನೆಟ್ಫ್ಲಿಕ್ಸ್ ಅತಿ ಕಾಸ್ಟ್ಲಿ, ಒಂದಷ್ಟು ಜನ ರೀಚಾರ್ಜೇ ಮಾಡ್ಕೊಳ್ಳಲ್ಲ, ಅಯ್ಯಾ ಬಿಡುಗರು ಅಂತ. ಇಲ್ಲ, ಯಾರು ಒಬ್ಬರು ರೀಚಾರ್ಜ್ ಮಾಡಿದ್ರೆ ಪಾಸ್ವರ್ಡ್ ತಗೊಂಡು ಬೇರೆ 3-4 ಜನ ಫ್ರೆಂಡ್ಸ್ ಯೂಸ್ ಮಾಡೋದು, ಇನ್ನಂಗೆ ಆಗಲ್ಲ. ಪ್ರಸಿದ್ಧ OTT ಪ್ಲಾಟ್ಫಾರ್ಮ್ ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಶೇರಿಂಗ್ ಆಯ್ಕೆಯನ್ನು ನಿರ್ಬಂಧಿಸಿದೆ. ಅಂದರೆ ಇನ್ನು ಮುಂದೆ ಒಬ್ಬರ ಪಾಸ್ವರ್ಡನ್ನು ಬಳಸ್ಕೊಂಡು ಇನ್ನೊಬ್ಬರು ನೆಟ್ಫ್ಲಿಕ್ಸ್ ನೋಡಲು ಸಾಧ್ಯವಿಲ್ಲ. ನೆಟ್ಫ್ಲಿಕ್ಸ್ ತನ್ನ ಬಳಕೆದಾರರ ಇಮೇಲ್ಗೆ ಮೆಸೇಜ್ ಕಳಿಸಿದ್ದು, ಈಗ ನಿಮ್ಮ ಖಾತೆಯು ನಿಮಗೆ ಮತ್ತು ನಿಮ್ಮ ಮನೆಯ ಸದಸ್ಯರಿಗೆ ಮಾತ್ರ ಎಂದು ಹೇಳಿದೆ. ಬಳಕೆದಾರರು ಮನೆಯಲ್ಲಿ ಇರುವಾಗ, ಪ್ರಯಾಣದಲ್ಲಿರುವಾಗ ಅಥವಾ ರಜಾದಿನದಲ್ಲಿ ನೆಟ್ಫ್ಲಿಕ್ಸನ್ನು ಬಳಸ್ಬೋದು ಮತ್ತು ಪ್ರೊಫೈಲ್ ವರ್ಗಾವಣೆಯ ಲಾಭವನ್ನು ಪಡಿಬೋದು ಎಂದು ಹೇಳಿದೆ. ಮನೆಯವರೆಗಿನವರು ಯಾರು ನಿಮ್ಮ ಖಾತೆಯನ್ನು ಬಳಸುತ್ತಿದ್ದರೆ ಅವರು ತಮ್ಮ ಪ್ರೊಫೈಲನ್ನು ಹೊಸ ಖಾತೆಗೆ ವರ್ಗಾಯಿಸಬೇಕು. ಇದಕ್ಕಾಗಿ ಅವರು ಪಾವತಿಸಬೇಕಾಗುತ್ತೆ ಮತ್ತು ಅದರ ಪಾಸ್ವರ್ಡನ್ನು ಬದಲಾಯಿಸಲು ಪರಿಗಣಿಸಬೇಕೆಂದು ಹೇಳಿದೆ. ಇದು ಭಾರತದಲ್ಲಿ, ಈಗ ಇದಕ್ಕೆ ಮುಂಚೆ 100 ಹೆಚ್ಚು ದೇಶಗಳಲ್ಲಿ, USA, ಬ್ರಿಟನ್, ಜರ್ಮನಿ, ಸಿಂಗಾಪುರ್, ಆಸ್ಟ್ರೇಲಿಯಾ, ಮೆಕ್ಸಿಕೋ ಮತ್ತು ಬ್ರೆಜಿಲ್ ಸೇರಿದಂತೆ 100 ಹೆಚ್ಚು ದೇಶಗಳಲ್ಲಿ ನೆಟ್ಫ್ಲಿಕ್ಸ್ ಪಾಸ್ವರ್ಡ್ ಶೇರಿಂಗ್ ಸಿಸ್ಟಮನ್ನು ಬ್ಯಾನ್ ಮಾಡಿತ್ತು. ಸರಿ, ಹಂಗಾದ್ರೆ ಹೆಂಗಪ್ಪ ನಾವು ಮನೆಯವರೇ ಅಂದ್ಬಿಟ್ಟು 3-4 ಜನ ಫ್ರೆಂಡ್ಸ್ ಯೂಸ್ ಮಾಡ್ತೀವಿ? ಮಾಡ್ಬೋದು, ಮಾಡ್ಬೋದು. ಸುಮ್ಮನೆ ಕೇಳಿದವ್ರಿಗೆಲ್ಲ ಕೊಡೋಕ್ಕಾಗಲ್ಲ ಅಷ್ಟೇ. ನೀವು ಅಕೌಂಟನ್ನು, ಯಾಕೆಂದರೆ ಅಲ್ಲೊಂದಷ್ಟು ನಿಯಮಗಳನ್ನು ಮಾಡಿದೆ, ನೀವು ಹೊಸ ಅಕೌಂಟನ್ನು ಮಾಡಿದ್ರಿ ಅಂದರೆ ಮನೆ ಸದಸ್ಯರು ಯಾರೋ, ಅವ್ರ ಫೋನ್ ನಂಬರ್ ಏನು, ಒಂದಷ್ಟು ಡೀಟೇಲನ್ನು ಫಸ್ಟೇ ಅಲ್ಲಿ ಕೊಡಬೇಕು. ಅದರ ಹೊರತಾಗಿ ಹೊಸದನ್ನು ಕೊಡೋಕ್ಕಾಗಲ್ಲ. ಅದ್ರ ಹೊರತಾಗಿ ಯಾರೋ ಫ್ರೆಂಡ್ಸ್ ಕೇಳಿದ್ರು, ಮೊಬೈಲಲ್ಲಿ ನೋಡ್ಕೋತೀನಿ ಕೊಡು, ಊರಿಗೆ ಹೋಗ್ತಾ ಇದ್ದೀನಿ, ಬಸ್ಸಲ್ಲಿ ಇದ್ದೀನಿ ಕೊಡು, ರೈಲಲ್ಲಿ, ಆ ರೀತಿ ಬಳಸೋಕ್ಕಾಗಲ್ಲ. ಹೀಗಾಗಿ ಫಸ್ಟೇ ಇಷ್ಟು ಅಮೌಂಟಿಗೆ ಇಷ್ಟು ಜನ, ಅದು ಯಾರು ಅಂತ ಫಸ್ಟೇ ಡಿಸೈಡ್ ಮಾಡಿ. ಯಾಕಂದರೆ ಒಂದೇ ಮನೇಲಿದ್ದವ್ರು ಒಟ್ಟೊಟ್ಟಿಗೆ ನೋಡಲ್ವಲ್ಲ. ಹೀಗಾಗಿ ಈ ಒಂದು ಸಿಸ್ಟಮನ್ನು ತಂದಿದೆ. ಮೊದಲೇ ನೆಟ್ಫ್ಲಿಕ್ಸ್ ಕಾಸ್ಟ್ಲಿ ಬೇರೆ ಆ್ಯಪ್ಗಳಿಗೆ ಹೋಲಿಸಿದ್ರೆ. ಹೀಗಾಗಿ ಇದರ ಸಂಖ್ಯೆ ಕಳೆದ 3 ಮತ್ತಷ್ಟು ಕುಸಿತಿತ್ತು ವಿಶ್ವದಲ್ಲಿ. ಇದೀಗ ಭಾರತದಲ್ಲಿ ಕೂಡ ಕುಸಿಯೋ ಸಾಧ್ಯತೆ ಇದೆ. ಚಂದಾದಾರರ ಸಂಖ್ಯೆ